ರಾತ್ರಿ ನ್ಯೂಸ್ಗೆ ಸುಸ್ವಾಗತ. ಇದು ಈ ದಿನದ ಅಪ್ಡೇಟ್ಸ್. ಜಿಲ್ಲಾಧಿಕಾರಿಗಳ ನಡೆ, ಹಳ್ಳಿ ಕಡೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಡೊಳ್ಳೇಶ್ವರ ಗ್ರಾಮದಲ್ಲಿ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಎಲ್ಲ ಸರ್ಕಾರಿ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಭಾಗಿ. ತದನಂತರ ಹಾನಗಲ್ ತಾಲೂಕಿನ ಡೊಳ್ಳು ಗ್ರಾಮದಲ್ಲಿ ಹಿಂದೂ ಸಾಮ್ರಾಜ್ಯದ ನಿರ್ಮಾಣ ಮಾಡಲು ಜೀವನವನ್ನು ಪಣಕ್ಕಿಟ್ಟ ಶಿವಾಜಿ ಮಹಾರಾಜ್ ಅವರ ಜಯಂತ್ಯೋತ್ಸವ ಆಚರಿಸಲಾಯಿತು. ನಂತರ ಮಾತನಾಡಿದ ದಂಡಾಧಿಕಾರಿಗಳು, ಸರ್ಕಾರದಿಂದ ಬರುವ ಪ್ರತಿಯೊಂದು ಸೌಲಭ್ಯಗಳು ರೈತರ ಮನೆ ಮನೆಗೆ ತಲುಪುವ ರೀತಿ ಹೊಸ ಹೊಸ ಯೋಜನೆಗಳನ್ನು ತಿಳಿಸಿದರು. ಸಂದರ್ಭದಲ್ಲಿ ಮರಾಠ ಸಾಮ್ರಾಜ್ಯದ ವಿಷ್ಣುಕಾಂತ ಮುಖಂಡರು ಹಾಗೂ ರಾಜು ಕೌಳಿ ವಕೀಲರು ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿಯ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಗ್ರಾಮದ ನಾಗರಿಕರು, ಮಹಿಳೆಯರು ಮತ್ತು ಮಕ್ಕಳು ಹಾಜರಿದ್ದರು. ಸೊ ಅದರಲ್ಲಿ ವಿಶೇಷವಾಗಿ ನಾನು ಕಂದಾಯ ಇಲಾಖೆಯಲ್ಲಿ ಮಾತಾಡೋದಾದರೆ, ಗ್ರಾಮದಲ್ಲಿ ಇದ್ದಂತಹ ಪೋಡಿ ಏನು ನಮ್ಮ ವ್ಯವಸ್ಥೆ ಇದೆ, ಆ ಪೋಡಿ ಮುಕ್ತ ಗ್ರಾಮ ಆಗಬೇಕು ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮವನ್ನು ಸರ್ಕಾರ ಮಧ್ಯದಲ್ಲಿ ಆಯೋಜನೆ ಮಾಡಿದ್ದು. ಅದರಲ್ಲಿ ನಮ್ಮ ತಾಲೂಕಿನಲ್ಲಿ ಸಾಕಷ್ಟು ಗ್ರಾಮಗಳು ಇವತ್ತು ಪೋಡಿ ಮುಕ್ತ ಗ್ರಾಮಗಳಾಗಿ ನಿರ್ಮಾಣ ಆಗಿದೆ. ಆಸ್ತಿಗಳಲ್ಲಿ ಪೋಡಿ ಆಗಿದೆ. ಆರ್ ಟಿ ಸಿನಲ್ಲಿ 4 ಜನ 6 ಜನ ಒಟ್ಟೊಟ್ಟಿಗೆ ಬರ್ತಾ ಇದ್ರು. ಅದನ್ನು ಪೋಡಿ ಮಾಡೋದ್ರ ಮೂಲಕ ಅವ್ರಿಗೆ ಪ್ರತ್ಯೇಕ ಆರ್ ಟಿ ಸಿಗಳನ್ನ ಮಾಡಿಕೊಡುವಂತಹ ಮಹತ್ವದ ಕಾರಣ ಕಾರ್ಯಕ್ರಮ. ಸೊ ಇದು ಪೋಡಿ ಮುಕ್ತ ಕಾರ್ಯಕ್ರಮದಲ್ಲಿ ಆದರೆ ಹಾಗೆಯೇ ಕಂದಾಯ ಅದಾಲತ್ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಅಂತಂದದು. ಕಂದಾಯ ಅದಾಲತ್ತಲ್ಲಿ ಆರ್ ಟಿ ಸಿನಲ್ಲಿ ತಿದ್ದುಪಡಿ ಮಾಡಲಿಕ್ಕೆ ಉಪವಿಭಾಗಾಧಿಕಾರಿಗಳಿಗೆ ಇದ್ದಂಥ ಅಧಿಕಾರವನ್ನು ತಹಶೀಲ್ದಾರ್ಗಳಿಗೆ ಡೆಲಿಗೇಟ್ ಮಾಡೋದ್ರ ಮೂಲಕ ಸರ್ಕಾರ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತೇಳ್ಬಿಟ್ಟು ಅದನ್ನು ತೊಗೊಂಬಂದಿದೆ. ಅದನ್ನು ತೊಗೊಂಬಂದಿದ್ರ ಜೊತೆಗೆ ನಾವೀಗ ಹಾನಗಲ್ ತಾಲೂಕಿನಲ್ಲಿ ಇದನ್ನು ಬರೀ ನಮ್ಮ ಕಚೇರಿನಲ್ಲಿ ಇದ್ದರೆ ಮಾತ್ರ ಸಾಲದು ಅಂತ ಹೇಳ್ಬಿಟ್ಟು ಇದನ್ನು ಪಂಚಾಯತಿ ವೈಸ್ ಈಗ ಆಲ್ರೆಡಿ ನಾವು 12 ಪಂಚಾಯತಿನಲ್ಲಿ ಕಂದಾಯ ಅದಾಲತ್ ಅಂತೇಳ್ಬಿಟ್ಟು ಮಾಡಿಬಿಟ್ಟು ಅಲ್ಲೇ ಪಂಚಾಯತಿ ಮಟ್ಟದಲ್ಲೇ ಹೋಗಿ ಗ್ರಾಮಸ್ಥರಿಗೆ ಅಲ್ಲೇ ಅರ್ಜಿಗಳನ್ನ ಸ್ವೀಕೃತಿ ಮಾಡಿ ಅಲ್ಲಿನೇ ಇದ್ದಂತಹ ಏನು ಲೋಪದೋಷಗಳಿದ್ದಾವೆ ನಿಮ್ಮ ಮತ್ತು ನಾನು ನೋಡ್ದಂಗೆ ಸುಮಾರಷ್ಟು ವರ್ಷದಿಂದ ತಾಲೂಕಿನಲ್ಲಿ ಈ ಜಮೀನುಗಳ ಸರ್ವೆಗಳನ್ನು ಪೋಡಿಗಳಿಗೆ ಅರ್ಜಿ ಹಾಕಿದಂಥವ್ರಿಗೆ ಇನ್ನೂ ಸಹಿತ 2 ವರ್ಷದಿಂದ 3 ವರ್ಷದಿಂದನೂ ಸಹಿತ ಇನ್ನೂ ಜಮೀನುಗಳ ಸರ್ವೆ ಆಗ್ತಾ ಇಲ್ಲ. ದಯವಿಟ್ಟು ಅದನ್ನು ಸಹಿತ ಇವತ್ತಿನ ತಾಲೂಕಾ ದಂಡಾಧಿಕಾರಿಗಳು ಮತ್ತು ಉಪವಿಭಾಗಾಧಿಕಾರಿಗಳು ಅದರ ಬಗ್ಗೆ ಸ್ವಲ್ಪ ಗಮನ ವಹಿಸಬೇಕು. ಇವತ್ತು